ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಸ್ಟಾಕ್ ಮಾರ್ಕೆಟ್ ವೀಕ್ ಅಹೆಡ್ ವಿಡಿಯೋಗೆ ಸ್ವಾಗತ. ಎತ್ತ ಸಾಗಲಿದೆ ಈ ವಾರದ ಮಾರುಕಟ್ಟೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ಗಳೇನು ಈ ವಾರ, ಯಾವ ಸ್ಟಾಕ್ಗಳು ವಾಚ್ ಮಾಡಲಿಕ್ಕಿದೆ, ಹಾಗೆ ಯಾವ ಮೇಜರ್ ನ್ಯೂಸ್ಗಳು ಮಾರುಕಟ್ಟೆಗೆ ಇಂಪ್ಯಾಕ್ಟ್ ಮಾಡುತ್ತೆ ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಆ್ಯಂಡ್ ಕಳೆದ ವಾರ ನಾವು ನೋಡ್ತಾ ಹೋಗೋದಾದರೆ ನಿಫ್ಟಿ 239 ಅಂಕಗಳ ಏರಿಕೆಯನ್ನು ಕಂಡಿತ್ತು. ಸೊ 17,397ಕ್ಕೆ ನಿಫ್ಟಿ ಕ್ಲೋಸ್ ಆಗಿತ್ತು. ಆ್ಯಂಡ್ ಕಳೆದ ವಾರ ನಿಫ್ಟಿ ಹೈ ಮಾಡಿರ್ತಕ್ಕಂಥದ್ದು 17,490 ಆ್ಯಂಡ್ ಲೋ ಮಾಡಿರ್ತಕ್ಕಂಥದ್ದು 17,154. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡ್ತಾ ಹೋದಾದರೆ, ಬ್ಯಾಂಕ್ ನಿಫ್ಟಿ ಕಳೆದ ವಾರ ಏರಿಕೆಯಲ್ಲಿ ಕ್ಲೋಸ್ ಆಗಿತ್ತು. ಎಸ್ಪೆಷಲಿ RBI ಏನು ರೇಟ್ ಹೈಕ್ ಮಾಡಿದ ಮೇಲೆ ತುಂಬ ದೊಡ್ಡ ಮೊಮೆಂಟನ್ನು ಕೊಟ್ಟಿರಲ್ಲ ಬ್ಯಾಂಕ್ ನಿಫ್ಟಿ. ಬಟ್ ಸ್ಟಿಲ್ 429 ಅಂಕಗಳ ಏರಿಕೆಯಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಕಳೆದ ವಾರ 38,231 ಹೈ ಮಾಡಿದ್ರೆ, ಬ್ಯಾಂಕ್ ನಿಫ್ಟಿಯ ಲೋ ಲೆವೆಲ್ಗಳನ್ನು ನೋಡ್ತಾ ಹೋದಾದರೆ 37,249 ಬ್ಯಾಂಕ್ ನಿಫ್ಟಿ ಕಳೆದ ವಾರ ಲೋ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ವಿದೇಶಿ ಹೂಡಿಕೆದಾರರು ನಮ್ಮ ಮಾರುಕಟ್ಟೆಯಲ್ಲಿ ಏನು ಮಾಡ್ತಿದ್ದಾರೆ ನೋಡ್ತಾ ಹೋದಾದರೆ, ಅವರು ನಮ್ಮ ಮಾರುಕಟ್ಟೆಯಲ್ಲಿ ಕಂಟಿನ್ಯೂಸ್ ಕಳೆದ ವಾರ ಬೈಯಲ್ಲಿದ್ದರು. ಸೊ ಹಲವು ತಿಂಗಳುಗಳ ನಂತರ, ಈವನ್ ಮೋರ್ ದ್ಯಾನ್ 6-7 ತಿಂಗಳುಗಳ ನಂತರ, ಒಂದು ವಾರ ಪೂರ್ತಿ ಅವರು ನಮ್ಮ ಮಾರುಕಟ್ಟೆಯಲ್ಲಿ ಬೈ ಮಾಡಿರ್ತಕ್ಕಂಥದ್ದು. ಕಳೆದ ವಾರ ಮಾತ್ರವೇ ಅವರು ಸುಮಾರು 7,000 ಕೋಟಿ ರೂಪಾಯಿ ಮತ್ತಷ್ಟು ಷೇರುಗಳನ್ನು ನಮ್ಮ ಮಾರುಕಟ್ಟೆಯಲ್ಲಿ ಬೈ ಮಾಡಿದರೆ. DIIಗಳು ಪ್ರಾಫಿಟ್ ಬುಕ್ಕಿಂಗ್ನ ಮಾಡ್ತಾ ಇದ್ದಾರೆ. 1,766 ಕೋಟಿ ರೂಪಾಯಿ ಮತ್ತಷ್ಟು ಷೇರುಗಳನ್ನು ಅವರು ಕಳೆದ ವಾರ ನಮ್ಮ ಮಾರುಕಟ್ಟೆಯಲ್ಲಿ ಸೇಲ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಆಗಸ್ಟ್ ಮಂತಲ್ಲಿ ನೋಡ್ತಾ ಹೋದಾದರೆ 6,991 ಕೋಟಿ ರೂಪಾಯಿ ಮತ್ತಷ್ಟು ಷೇರುಗಳನ್ನು FIIಗಳು ಬೈ ಮಾಡಿದ್ರೆ, 1,765 ಕೋಟಿ ರೂಪಾಯಿ ಮತ್ತಷ್ಟು ಷೇರುಗಳನ್ನು DIIಗಳು ನಮ್ಮ ಮಾರುಕಟ್ಟೆಯಲ್ಲಿ ಏನು ಸೆಲ್ ಮಾಡಿದ್ದಾರೆ. ಹಾಗಾದರೆ ಮೇಜರ್ ಆಗಿ ನಾಳೆ ಮಾರ್ಕೆಟ್ ಹೇಗೆ ಓಪನ್ ಆಗ್ಬೋದು ನೋಡ್ತಾ ಹೋದರೆ, HPCL ನಿಫ್ಟಿ 83 ಅಂಕಗಳ ಇಳಿಕೆಯನ್ನು ತೋರಿಸ್ತಾ ಇದೆ. ಶುಕ್ರವಾರ ಅಮೆರಿಕದ ಮಾರುಕಟ್ಟೆಗಳು ಫ್ಲ್ಯಾಟಲ್ಲಿ ಕ್ಲೋಸ್ ಆಗಿದ್ದು ತುಂಬ ನೆಗೆಟಿವ್ ಇತ್ತು. ಪೇರೋಲ್ ಡಾಟಾ ಬಂದಾದ ಮೇಲೆ ತುಂಬ ನೆಗೆಟಿವ್ ಇತ್ತು. ಯಾಕಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಶಾರ್ಪ್ ರೈಸ್ ಆಗಿ, ಎಕ್ಸ್ಪೆಕ್ಟೇಷನ್ಗಿಂತ ಶಾರ್ಪ್ ರೈಸ್ ಆಗಿತ್ತು ಪೇರೋಲ್ ಡಾಟಾ. ಸೊ ತುಂಬ ಶಾರ್ಪ್ ರೈಸ್ ಆಗೋದು ಏನನ್ನು ಇಂಡಿಕೇಷನ್ ಮಾಡುತ್ತಂದರೆ, ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗಬಹುದಾದ ಸೂಚನೆಯನ್ನು ಅಮೆರಿಕದಲ್ಲಿ ಕೊಟ್ಟಿತ್ತು. ಸೊ ಅಗೇನ್ ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆದರೆ ಫೆಡ್ ರೇಟ್ ಹೈಕ್ ಇವೆಲ್ಲ ಮತ್ತೆ ಫ್ಯಾಕ್ಟರ್ನ ಆಗುತ್ತೆ. ಸೊ ಹಾಗಾಗಿ ಅಮೆರಿಕದ ಮಾರ್ಕೆಟ್ಗಳು ಫ್ಲ್ಯಾಟಲ್ಲಿ ಕ್ಲೋಸ್ ಆಗಿದ್ದು. ಸೊ ನಾಳೆ ಬೆಳಿಗ್ಗೆ ಎಲ್ಲಾದರೂ ಅಮೆರಿಕದ ಫ್ಯೂಚರ್ಸ್ಗಳು ಮತ್ತೆ ನೆಗೆಟಿವ್ ಇದ್ದರೆ ನಮ್ಮ ಮಾರುಕಟ್ಟೆ ನೆಗೆಟಿವ್ಲಿ ಓಪನ್ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಇನ್ನು ಮೇಜರ್ ಆಗಿ ಯಾವ ನ್ಯೂಸ್ಗಳು ನಾಳೆಗೆ ಎಫೆಕ್ಟ್ ಮಾಡುತ್ತೆ ನೋಡ್ತಾ ಹೋಗೋದಾದರೆ, SBI ರಿಸಲ್ಟನ್ನು ಪೋಸ್ಟ್ ಮಾಡಿತ್ತು. SBIಲಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ತುಂಬ ದೊಡ್ಡ ಲಾಸನ್ನು ಏನು SBI ಪೋಸ್ಟ್ ಮಾಡಿದೆ. ಲಾಸ್ ಅಂದರೆ ಪ್ರಾಫಿಟಲ್ಲಿ ಡಿಪ್ ಆಗಿರ್ತಕ್ಕಂಥದ್ದು, ಲಾಸ್ ಅಂತ ಹೇಳಲಿಕ್ಕಾಗಲ್ಲ, ಪ್ರಾಫಿಟಲ್ಲಿ ಡಿಪ್ ಆಗಿರ್ತಕ್ಕಂಥದ್ದು. ಇಯರ್ ಆನ್ ಇಯರ್ ಬೇಸಿಸಲ್ಲಿ SBIನ ಟೋಟಲ್ ಪ್ರಾಫಿಟಲ್ಲಿ 6.7% ನೆಟ್ ಪ್ರಾಫಿಟ್ ಡಿಪ್ ಆಗಿದೆ. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದಕ್ಕಿಂತ ಜಾಸ್ತಿ ಡಿಪ್ ಆಗಿರ್ತಕ್ಕಂಥದ್ದು. ಆದರೆ ಬೇರೆ ಎಲ್ಲ ಅಂಶಗಳ ಮೇಲೆ ಗಮನ ಹಾಕ್ತಾ ಹೋದರೆ ಎಲ್ಲದೂ ಕೂಡ ಚೆನ್ನಾಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಚೆನ್ನಾಗಿದೆ, ಪ್ರಾವಿಷನ್ಸ್ ಕಡಿಮೆ ಆಗಿದೆ, ಆಮೇಲೆ ಏನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಕೂಡ ಕಡಿಮೆ ಆಗಿದೆ. ಸೊ ಹಾಗಾಗಿ ಪ್ರಾಫಿಟ್ ಒಂದು ಡಿಪ್ ಆಗಿರೋದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿರೋದ್ರಿಂದ SBI ನಾಳೆ ರ್ಯಾಲಿಯನ್ನು ಕೊಡ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಬಟ್ ಸ್ವಲ್ಪ ಫ್ಲ್ಯಾಟ್ ನೆಗೆಟಿವ್ ಆಗಿ SBI ಟ್ರೇಡ್ ಆಗ್ಬೋದು. ಆ್ಯಂಡ್ ಅದು ಬಿಟ್ಟರೆ ನಾಳೆಗೆ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡ್ತಕ್ಕಂತಹ ನ್ಯೂಸ್ಗಳು, BPCL ಮತ್ತು HPCL ಎರಡೂ ಕೂಡ ರಿಸಲ್ಟನ್ನು ಪೋಸ್ಟ್ ಮಾಡಿತ್ತು. ಎರಡೂ ಕೂಡ ತುಂಬ ಲಾಸನ್ನು ಪೋಸ್ಟ್ ಮಾಡಿದೆ. ಇವನ್ HPCL ರೆಕಾರ್ಡ್ ಲಾಸನ್ನು ಪೋಸ್ಟ್ ಮಾಡಿದೆ. ಸೊ ಹಾಗಾಗಿ BPCL HPCL ನಾಳೆ ನೆಗೆಟಿವ್ಲಿ ಟ್ರೇಡ್ ಆದರೆ ಯಾವುದೇ ರೀತಿಯ ಸಂಶಯ ಇಲ್ಲ. ಮೋಸ್ಟ್ ಪ್ರಾಬಿಲಿಟಿ ನಾಳೆ ಅವು ನೆಗೆಟಿವ್ಲೇ ಟ್ರೇಡ್ ಆಗಬಹುದು. ಸೊ BPCL HPCL SBI ನಾಳೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಫ್ಟಿ 50ಯಲ್ಲಿ ವೆಯ್ಟೇಜ್ ಇರೋದ್ರಿಂದ ಅವು ನಾಳೆ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕ್ ನಿಫ್ಟಿಗೆ SBI ನಾಳೆ ತುಂಬ ದೊಡ್ಡ ಒಂದು ಫ್ಯಾಕ್ಟ್ರಿನ ಆಗುತ್ತೆ. ಆ್ಯಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ನೋಡ್ತಾ ಹೋದರೆ ಏನು ತೊಂದರೆ ಇಲ್ಲ, $94.66 ಪರ್ ಬ್ಯಾರಲ್ಲಿ ಟ್ರೇಡ್ ಆಗ್ತಿದೆ. ಒಪೆಕ್ ಮೀಟಿಂಗ್ ಇತ್ತು ಕಳೆದ ವಾರ, ಆ್ಯಂಡ್ US ಇನ್ವೆಂಟ್ರಿ ಕೂಡ ರೈಸ್ ಆಗಿತ್ತು. ಸೊ ಹಾಗಾಗಿ ಅಮೆರಿಕಾದಲ್ಲಿ ಅಥವಾ ಏನು ಕ್ರೂಡ್ ಆಯಿಲ್ ಬೆಲೆ ಕುಸಿತವನ್ನು ಕಾಣ್ತಾ ಇದೆ. ಆ್ಯಂಡ್ ಕ್ರೂಡ್ ಆಯಿಲ್ ಬೆಲೆ ತುಂಬ ಕುಸಿತವನ್ನು ಕಾಣೋದು ಎಲ್ಲೊಂದು ಕಡೆ, ಮತ್ತೊಂದು ಫಿಯರ್ ಏನು ಕಂದ್ರೆ ಅಮೆರಿಕಾದಲ್ಲಿ ರಿಸೆಷನ್ ಬರಬಹುದು ಅನ್ನೋ ಕಾರಣಕ್ಕೆ ಕ್ರೂಡ್ ಆಯಿಲ್ ಕೆಳಗೆ ಬೀಳ್ತಾ ಇದೆಯಾ, ಇದು ಕೂಡ ಫ್ಯಾಕ್ಟ್ರಿನ ಆಗುತ್ತೆ. ಸೊ ಹಾಗಾಗಿ ಈ ವಾರ ಮಾರುಕಟ್ಟೆ ಮೇಲೆ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡೋ ನ್ಯೂಸ್ಗಳಲ್ಲಿ ತುಂಬ ನ್ಯೂಸ್ಗಳಿದೆ. ಅದರಲ್ಲಿ ಒಂದು ಅಮೆರಿಕದ ಇನ್ಫ್ಲೇಷನ್ ನಂಬರು ಬುಧವಾರ ಬರ್ತಾ ಇದೆ. ಸೊ ಅಮೆರಿಕದ ಇನ್ಫ್ಲೇಷನ್ ನಂಬರ್ ಏನಾಗಿರ್ಬೋದು, 9.1 ಇತ್ತು ಕಳೆದ ತಿಂಗಳು, ಅಂದರೆ ಜೂನಲ್ಲಿ 9.1 ಇತ್ತು. ಸೊ ಅದು 1981ರ ನಂತರವೇ ಅತ್ಯಂತ ಹೆಚ್ಚು ಇನ್ಫ್ಲೇಷನ್ ಇದ್ದಂಥ ವರ್ಷ ಏನು ತಿಂಗಳಾಗಿತ್ತದು. ಸೊ ಹಾಗಾಗಿ ಬಟ್ ಆ ಥರನೇ ಡಾಟಾ ಬಂದರೂ 9.1 ಬಂದರೂ ಕೂಡ ಅಮೆರಿಕದ ಮಾರುಕಟ್ಟೆಗಳು ಒಳ್ಳೆಯ ರ್ಯಾಲಿಯನ್ನು ಕೊಟ್ಟಿದ್ದು, ಯಾಕಂದರೆ ಇನ್ನೂ ಇದಕ್ಕಿಂತ ಜಾಸ್ತಿ ಮೇಲೆ ಹೋಗ್ಲಿಕ್ಕಿಲ್ಲ ಎಂತಕ್ಕಂತಹ ಒಂದು ಊಹೆಯಲ್ಲಿ. ಬಟ್ ನಾಡ್ದು ಬುಧವಾರ ಅಮೆರಿಕದ ಒಂದು ಇನ್ಫ್ಲೇಷನ್ ಬರಲಿಕ್ಕಿದೆ, ಕೂಲ್ ಆಫ್ ಆಗಿರುತ್ತೆ, ಡೆಫಿನೆಟ್ ಆಗಿ ಕೂಲ್ ಆಫ್ ಆಗಿರುತ್ತೆ. ಮೇ ಬಿ 8.5 ಮೇಲ್ಗಡೆ ಆ್ಯಂಡ್ 9 ಬಿಲೋ ಇರ್ತಕ್ಕಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಅಮೆರಿಕದ ಇನ್ಫ್ಲೇಷನ್ ಕೂಲ್ ಡೌನ್ ಆಗಿರ್ತಕ್ಕಂಥದ್ದು
ಸ್ಪಷ್ಟವಾಗಿ ನಾಡಿದ್ದು ಗೊತ್ತಾಗ್ಬೋದು. ಆ್ಯಂಡ್ ನೆನಪಿರಲಿ, ನಮ್ಮ ಮಾರುಕಟ್ಟೆ ಮಂಗಳವಾರ ರಜಾ ಇರುತ್ತೆ, ಯಾಕಂದರೆ ಮೊಹರಂ ಇರೋದ್ರಿಂದ ಮಂಗಳವಾರ ರಜಾ ಇರುತ್ತೆ. ಸೊ ಬುಧವಾರ ಸಂಜೆ ಅಮೆರಿಕದ ಇನ್ಫ್ಲೇಷನ್ ಡಾಟಾ ಬರೋದ್ರಿಂದ ಗುರುವಾರ ನಮ್ಮ ಮಾರುಕಟ್ಟೆ ದೊಡ್ಡ ಮೂಮೆಂಟನ್ನು ಕೊಡ್ತಕ್ಕಂತಹ ಚಾನ್ಸಸ್ ಇದೆ. ಆ್ಯಂಡ್ ಶುಕ್ರವಾರ ಭಾರತದ ಸಿ ಪಿ ಐ ನಂಬರ್ ಬರ್ತಿದೆ. ಸೊ ಸಿ ಪಿ ಐ ನಂಬರು ಶುಕ್ರವಾರ ರಿಲೀಸ್ ಆಗೋದ್ರಿಂದ ಐ ಥಿಂಕ್ ಮಾರ್ಕೆಟ್ ಅವರ್ಲಿ ಬರುತ್ತೆ, ಇಲ್ಲ ಮಾರ್ಕೆಟ್ ಮುಗಿದ ಮೇಲೆ ಬರುತ್ತೆ. ಸೊ ಮಾರ್ಕೆಟ್ ಅವರ್ಲೆ ಬಂದರೆ ಶುಕ್ರವಾರಕ್ಕೆ ಎಫೆಕ್ಟ್ ಆಗುತ್ತೆ, ಇಲ್ಲಾಂದರೆ ಅದರ ನೆಕ್ಸ್ಟ್ ವೀಕಿಗೆ ಎಫೆಕ್ಟ್ ಆಗುತ್ತೆ. ಭಾರತದ ಸಿ ಪಿ ಐ ಕೂಡ, ಭಾರತದ ಹಣದುಬ್ಬರ ಕೂಡ ಜುಲೈಯಲ್ಲಿ ಕಡಿಮೆ ಆಗಿರ್ತಕ್ಕಂಥ ಎಲ್ಲ ಲಕ್ಷಣ ಇದೆ. ಸೊ ಮೇ 7.1 ಇತ್ತು ಜೂನಲ್ಲಿ. ಸೊ ನಾವು ಅದಕ್ಕಿಂತ ಕಡಿಮೆನೇ ಇನ್ಫ್ಲೇಷನ್ ಪ್ರಕಟ ಮಾಡತಕ್ಕಂಥ ಚಾನ್ಸಸ್ ಇದೆ. ಆದರೆ ಆರ್ ಬಿ ಐ ತನ್ನ ಬಡ್ಡಿದರ ಪ್ರಕಟ ಮಾಡಿದಾಗ ಹೇಳಿತ್ತು, ಈ ವರ್ಷ ನಾವೇನು ಫೈನಾನ್ಷಿಯಲ್ ಇಯರ್ ತಗೊಂಡ್ರೆ 2022-23 6.7 ಸರಾಸರಿ ಇರಬಹುದು ಅಂತ. ಸೊ ಮೇ ಬಿ ನಮ್ಮ ಒಂದು ಇನ್ಫ್ಲೇಷನ್ ಡಾಟಾ 7.1ಗಿಂತ ಕಡಿಮೆ ಬರಬಹುದು. ಸೊ ಹಣದುಬ್ಬರದ ವಿಚಾರ ತಗೊಂಡ್ರೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ, ಅಮೆರಿಕದಲ್ಲೂ ಆ್ಯಂಡ್ ಭಾರತದಲ್ಲೂ ಕೂಲ್ ಆಫ್ ಆಗಿರ್ತಕ್ಕಂತಹ ಚಾನ್ಸಸ್ ಇದೆ. ಆ್ಯಂಡ್ ಚೀನಾದ ಇನ್ಫ್ಲೇಷನ್ ಕೂಡ ಬುಧವಾರ ಬರಲಿಕ್ಕಿದೆ, ಅದು ಕೂಡ ಏಷ್ಯನ್ ಮಾರುಕಟ್ಟೆಗಳ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ಗುರುವಾರ ಶುಕ್ರವಾರ ಮಾರುಕಟ್ಟೆ ದೊಡ್ಡ ಮೂಮೆಂಟನ್ನು ಕೊಡಬಹುದು. ಸೊ ಅದು ಬಿಟ್ಟರೆ ಇನ್ನೂ ಮೇಜರ್ ಆಗಿರ್ತಕ್ಕಂಥದ್ದು ಚೀನಾ ಮತ್ತು ತೈವಾನ್ ನಡುವಿನ ಬೆಳವಣಿಗೆಗಳು. ಸದ್ಯಕ್ಕೆ ಏನು ಮಿಲಿಟರಿ ಡ್ರಿಲ್ಲನ್ನು ಚೀನಾ ನಡೆಸ್ತಾ ಇದೆ, ತೈವಾನ್ ಬ್ಲೇಮ್ ಮಾಡ್ತಾ ಇದೆ. ನ್ಯಾನ್ಸಿ ಪೊಲೋಸಿ ವಿಸಿಟ್ ಕಳೆದ ವಾರ ಆಗಿತ್ತು ತೈವಾನಿಗೆ, ಸೊ ಚೀನಾದ್ರಿಂದ ಸಿಟ್ಟಾಗಿತ್ತು. ಬಟ್ ಹೇಳಲಿಕ್ಕಾಗಲ್ಲ, ಈಗ ರಷ್ಯಾ ಉಕ್ರೈನ್ ಇನ್ವೇಡ್ ಆದಂಗೆ ನಿಮ್ಗೆ ಆ ಸಂದರ್ಭ ಗೊತ್ತಿರ್ಬೋದು. ರಷ್ಯಾ ಹೇಳ್ತಿತ್ತು ನಾವು ಇನ್ವೇಡ್ ಮಾಡಲಿಲ್ಲ ವಾಪಸ್ ಕರ್ಸ್ಕೊಂಡಿದ್ದೀವಿ ಅಂತ. ಬಟ್ ಸಡನ್ ಆಗಿ ಒಂದಿನ ಬೆಳಗ್ಗೆ ಘೋಷಣೆ ಮಾಡಿಬಿಡ್ತು ನಾವಲ್ಲಿ ಯುದ್ಧ ಮಾಡ್ತಿದ್ದೀವಿ ಅಂತ. ಸೊ ಹಾಗಾಗಿ ಚೀನಾ ತೈವಾನ್ದು ಅದೇ ಕೇಸಸ್ ಎಲ್ಲಾದರೂ ಆದರೆ ಡೆಫಿನೆಟ್ ಆಗಿ ಮಾರುಕಟ್ಟೆ ಬುಲ್ ರ್ಯಾಲಿ ಡಿರೈಲ್ ಆಗ್ಬೋದು. ಚೀನಾ ತೈವಾನ್ ಯುದ್ಧ ಎಲ್ಲಾದರೂ ಶುರು ಆಯಿತು ಅಂದರೆ ಡೆಫಿನೆಟ್ ಆಗಿ ಮಾರುಕಟ್ಟೆಗೆ ಒಳ್ಳೆಯದಲ್ಲ. ಬಟ್ ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ ಈ ವಿಚಾರನ, ಯಾವ ಕ್ಷಣ ಬೇಕಾದರೆ ಎರಪ್ಟ್ ಆಗ್ಬೋದು. ಅಥವಾ ಹಿಂಗೆ ಅವರು ಡ್ರಿಲ್ ಮಾಡೋದು, ಇವರು ಬೆದರಿಕೆ ಹಾಕೋದು, ಇದೇ ಥರ ನಡೀತಿದ್ರೆ ಮಾರುಕಟ್ಟೆ ಅದೇ ನಾನು ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಚೀನಾ ತೈವಾನ್ ವಾರದ ಯುದ್ಧದ ಮೇಲೆ ಗಮನವನ್ನು ಇಟ್ಕೋಬೇಕಾಗ್ತದೆ. ಸೊ ಇವೆಲ್ಲ ಈ ವಾರ ಮೇಜರ್ ಆಗಿ ನ್ಯೂಸ್ ಆದರೆ ಇನ್ನು ಕಾರ್ಪೊರೇಟ್ ಅರ್ನಿಂಗ್ಸಲ್ಲಿ ನಾವು ನೋಡ್ತಾ ಹೋದಾದರೆ ಯಾರ್ಯಾರು ಕಾರ್ಪೊರೇಟ್ ಅರ್ನಿಂಗ್ಸ್ನ ಪ್ರಕಟ ಮಾಡ್ತಿದ್ದಾರೆ ಕೇಳಿದ್ರೆ, ಭಾರತಿ ಏರ್ಟೆಲ್ ಈ ವಾರ ಏನು ಕಾರ್ಪೊರೇಟ್ ಅರ್ನಿಂಗ್ನ ಪೋಸ್ಟ್ ಮಾಡ್ತಿದೆ. ಅದು ಬಿಟ್ಟರೆ ಅದಾನಿ ಪೋರ್ಟ್ ತನ್ನ ರಿಸಲ್ಟನ್ನು ಪೋಸ್ಟ್ ಮಾಡಲಿಕ್ಕಿದೆ, ಹೀರೋ ಮೋಟರ್ ಕಾರ್ಪು, ಓ ಎನ್ ಜಿ ಸಿ, ಗ್ರಾಸಿಮ್ ಇಂಡಸ್ಟ್ರೀಸು, ಬಿ ಪಿ ಸಿ ಎಲ್ ಎಚ್ ಪಿ ಸಿ ಎಲ್ ಲಾಸಲ್ಲಿ ಹೇಳಿದ್ರೆ ಓ ಎನ್ ಜಿ ಸಿ ಮೇಲೆ ಗಮನ ಇದೆ, ಐಶಾರ್ ಮೋಟರ್ಸು, ಹಿಂಡಲ್ಕು ಇವೆಲ್ಲ ಕೂಡ ಈ ವಾರ ರಿಸಲ್ಟನ್ನು ಪೋಸ್ಟ್ ಮಾಡಲಿಕ್ಕೆ ಇದೆ ಅಂತ. ದೊಡ್ಡ ಒಂದು ಮಾರುಕಟ್ಟೆ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಕಂಪ್ನಿ ಎಲ್ಲದೂ ಕೂಡ ಆಟೋ ಸೆಕ್ಟರ್ ಮೇಲೆ ಹೀರೋ ಮೋಟರ್ ಕಾರ್ಪ್ ಇವೆಲ್ಲ ಪರಿಣಾಮವನ್ನು ಬೀರುತ್ತೆ. ಸೊ ಇವೆಲ್ಲ ಈ ವಾರ ಇರತಕ್ಕಂತಹ ನ್ಯೂಸ್ಗಳು. ಆ್ಯಂಡ್ ನೋಡಿ, ಮೇಜರಾಗಿ ಈ ವಾರ ಪಾಸಿಟಿವ್ ನ್ಯೂಸ್ಗಳನ್ನ ತಗೊಳ್ತಾ ಹೋದರೆ ನಾವು ಒಂದು ಹಣದುಬ್ಬರ ಕಡಿಮೆ ಆಗ್ತಕ್ಕಂಥ ಸುಳಿವುಗಳು ಇರೋದು ಒಂದು ಪಾಸಿಟಿವ್ ನ್ಯೂಸ್. ಎಫ್ ಐಗಳು ನಮ್ಮ ಮಾರುಕಟ್ಟೆಯಲ್ಲಿ ಬೈಯಿಂಗ್ ಬಂದಿರತಕ್ಕಂಥದ್ದು ಒಂದು ಪಾಸಿಟಿವ್ ನ್ಯೂಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಇಳಿಕೆ ಆಗ್ತಿರ್ತಕ್ಕಂಥದ್ದು ನಮಗೆ ಒಂದು ಪಾಸಿಟಿವ್ ನ್ಯೂಸ್. ನೆಗೆಟಿವ್ ನ್ಯೂಸ್ಗಳು ಏನಾಗ್ಬೋದು ಕೇಳಿದ್ರೆ, ನೆಗೆಟಿವ್ ನ್ಯೂಸಲ್ಲಿ ಇನ್ ಕೇಸ್ ಎಲ್ಲರೂ ಸರ್ಪ್ರೈಸ್ ಆಗಿ ಅಮೆರಿಕದ ಇನ್ಫ್ಲೇಷನ್ 9 ಮೇಲೆ ಇತ್ತು ಅಂದರೆ ಡೆಫಿನೆಟ್ ಆಗಿ ನೆಗೆಟಿವ್ ನ್ಯೂಸ್ ಆಗುತ್ತೆ. ಚೀನಾ ತೈವಾನ್ ನಡುವಿನ ಬೆಳವಣಿಗೆಗಳು ಇನ್ನೂ ಜಾಸ್ತಿ ಟೆನ್ಷನ್ ಶುರುವಾಯಿತು ಅಂತ ಹೇಳಿದ್ರೆ ಅದು ನೆಗೆಟಿವ್ ನ್ಯೂಸ್ ಆಗಿ ಪರಿಣಾಮವನ್ನು ಬೀರಬಹುದಾದ ಚಾನ್ಸಸ್ ಇದೆ. ಸೊ ಅವೆರಡು ನೆಗೆಟಿವ್ ನ್ಯೂಸ್. ಪಾಸಿಟಿವ್ನೆಸ್ ನಾನು ಆಗಾಗಲೇ ಹೇಳಿದೆ, ಎಫ್ ಐಗಳು ಖರೀದಿನ ಮುಂದುವರೆಸಲು ಡೆಫಿನೆಟ್ ಆಗಿ ನಮಗೆ ಅದು ಪಾಸಿಟಿವ್ ಆಗಿರುತ್ತೆ. ಇನ್ನು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಲೆವೆಲ್ಸ್ಗಳ ಬಗ್ಗೆ ಮಾತಾಡೋದಾದರೆ, ನಿಫ್ಟಿ ಕಳೆದ ವಾರ ಏನು ಲೋ ಮಾಡಿತ್ತು 17,154, ಇದು ಡೆಫಿನೆಟ್ ಆಗಿ ಒಳ್ಳೆಯ ಸಪೋರ್ಟ್ ಆಗಿದೆ. ಆ್ಯಂಡ್ ನಾವು ಓಪನ್ ಇಂಟ್ರೆಸ್ಟ್ ನೋಡ್ತಾ ಹೋದಾದರೆ ಹೆಚ್ಚಿನ ಪುಟ್ ರೈಟಿಂಗ್ಗಳು ಮತ್ತು ಕಾಲ್ ರೈಟಿಂಗ್ ನಡೀತಕ್ಕಂತಹ ಸ್ಟ್ರೈಕ್ ಪ್ರೈಸ್ನ ನೋಡ್ತಾ ಹೋದರೆ 17,500 ಲೆವೆಲ್ಗಳಲ್ಲಿ ತುಂಬ ಕಾಲ್ ರೈಟಿಂಗ್ ನಡೀತಾ ಇದೆ. ಸೊ ಹಾಗಾಗಿ 17,500 ಸದ್ಯಕ್ಕೆ ಮೇಜರ್ ರೆಸಿಸ್ಟೆನ್ಸ್. 17,500 ಮೇಲೆ ಎಲ್ಲಾದರೂ ನಿಫ್ಟಿ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಾವು ನೆಕ್ಸ್ಟು 17,800 ಲೆವೆಲ್ಗಳ ಕಡೆಗೆ ಹೋಗ್ತಕ್ಕಂತಹ ಚಾನ್ಸಸ್ ಇದೆ. ಓಪನ್ ಇಂಟ್ರೆಸ್ಟಲ್ಲಿ ನಮಗೆ 17,600 ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ. ಬಟ್ ಒಂದ್ಸರಿ 17,500 ಮೇಲೆ ನಿಫ್ಟಿ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಅದೆಲ್ಲ ಅನ್ವೈಂಡಿಂಗ್ ಆಗುತ್ತೆ, ನೆಕ್ಸ್ಟ್ 17,800ಕ್ಕೆ ರೈಟಿಂಗ್ ಶುರು ಆಗ್ಬೋದು. ಸೊ ಆನ್ ದ ಡೌನ್ ಸೈಡಲ್ಲಿ ನಿಫ್ಟಿ ನೋಡ್ತಾ ಹೋದಾದರೆ, ನಮಗೆ ಡೌನ್ ಸೈಡಲ್ಲಿ ಕ್ರಿಟಿಕಲ್ ಸಪೋರ್ಟ್ ಇವಾಗ ಎಲ್ಲಿದೆ ನೋಡ್ತಾ ಹೋದಾದರೆ, ಆ ನಿಫ್ಟಿ ಏನು ಲೋ ಮಾಡಿತ್ತು ಅದು ಕ್ರಿಟಿಕಲ್ ಸಪೋರ್ಟ್ ಇದೆ. ಸೊ 17,150 ಕೆಳಗೆಲ್ಲಾದರೂ ನಿಫ್ಟಿ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟು ನಿಫ್ಟಿ 17,000 ಲೆವೆಲ್ಗಳನ್ನು ಟೆಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಅದನ್ನು ಬ್ರೇಕ್ ಆಯಿತು ಅಂತ ಹೇಳಿದ್ರೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ನಲ್ಲಿ ನಿಫ್ಟಿ ನೋಡಬೇಕಾಗತ್ತೆ, ಅದು 16,930 ಲೆವೆಲ್ಗಳಲ್ಲಿ. ನಾನು ನಿಫ್ಟಿಯ ಒಂದು ಚಾರ್ಟನ್ನು ಇಲ್ಲಿ ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಫ್ಟಿಯ ಚಾರ್ಟಲ್ಲಿ ನಾವು ನೋಡ್ತಾ ಹೋದರೆ ರೀಸೆಂಟ್ ಹೈ ಮತ್ತು ರೀಸೆಂಟ್ ಲೋ ಸಪೋರ್ಟ್ ಲೆವೆಲ್ಗಳನ್ನು ನೋಡ್ತಾ ಹೋದಾದರೆ, ಒಂದು ನಿಮಿಷ ನಾನು ಇದು ಚಾರ್ಟನ್ನು ಇಲ್ಲಿ ಲೋಡ್ ಮಾಡ್ಕೋತೀನಿ, ನಿಫ್ಟಿಯಲ್ಲಿ ಯಾವ ಸಪೋರ್ಟ್ ಸಿಗ್ಬೋದು ಅಂತ. ಸೊ 17,550 ಕೆಳಗೆಲ್ಲಾದರೂ ನಿಫ್ಟಿ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಮತ್ತಷ್ಟು ಫಾಲ್ ಕಂಡು ಬರಬಹುದು.
ನಿಫ್ಟಿ 50 ನಾನು ಇಲ್ಲಿ ಚಾರ್ಟನ್ನು ಲೋಡ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ತಾ ಹೋಗೋದಾದರೆ ನೀವು ಇಂಟ್ರಾ ಅಥವಾ ಡೇ ಚಾರ್ಟಲ್ಲಿ ನೋಡ್ತಾ ಹೋಗೋದಾದರೆ ಇಮ್ಮಿಡಿಯೇಟ್ ಸಪೋರ್ಟ್ 17,150 ಲೆವೆಲ್ಗಳಿಗಿದೆ. ಅದು ಬಿಟ್ಟರೆ 17,000 ನಾನು ಹೇಳಿದೆ, 17,000 ಲೆವೆಲ್ಗಳಿಗೆ ಸಪೋರ್ಟ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಸಪೋರ್ಟ್ ಇರೋದು 16,930. ಸೊ ಎಲ್ಲಿವರೆಗೆ ನಿಫ್ಟಿ 16,930 ಮೇಲೆ ಕ್ಲೋಸ್ ಆಗುತ್ತೆ, ಬೈ ಆನ್ ಡಿಪ್ ಕೈಂಡು ಮುಂದುವರಿಬಹುದು. ಅಪ್ಪರ್ ಸೈಡಲ್ಲಿ 17,500 ಮೇಲೆ ಕ್ಲೋಸ್ ಆಯಿತು ನಿಫ್ಟಿ. ಈ ಲೆವೆಲ್ ಏನು ಹೈ ಮಾಡಿತ್ತು 17,490, 500 ಮೇಲೆ ಕ್ಲೋಸ್ ಆದರೆ ನೆಕ್ಸ್ಟ್ ಇಮಿಡಿಯೇಟ್ ನಿಫ್ಟಿ 17,600 ಟೆಸ್ಟ್ ಮಾಡ್ಬೋದು. ಅಲ್ಲಿಂದ 17,800 ಲೆವೆಲ್ಗಳ ಕಡೆಗೆ ನಿಫ್ಟಿ ಹೋಗ್ತಕ್ಕಂತಹ ಚಾನ್ಸಸ್ ಇದೆ. ಸೊ ಬೈ ಆ್ಯಂಡ್ ಡಿಪ್ ಆಗಿರುತ್ತೆ, ಬಟ್ 17,150 ಕ್ರೂಷಿಯಲ್ ಲೆವೆಲ್ಲು ವಾಚ್ ಮಾಡಲಿಕ್ಕೆ. ಅದು ಬಿಟ್ಟರೆ ಇನ್ನು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ತಾ ಹೋದಾದರೆ, ಸೊ ಬ್ಯಾಂಕ್ ನಿಫ್ಟಿ ಏನು ಲೋ ಮಾಡಿದೆ ನೋಡೋಣ. ಕಳೆದ ವಾರ ಬ್ಯಾಂಕ್ ನಿಫ್ಟಿ 37,249 ಲೋ ಮಾಡಿತ್ತು. ಸೊ ಇನ್ ಕೇಸ್ ಎಲ್ಲಾದರೂ ಆ ಲೆವೆಲ್ಗಳ ಕೆಳಗೆ ಕ್ಲೋಸ್ ಆದರೆ ಬ್ಯಾಂಕ್ ನಿಫ್ಟಿ ಮತ್ತೆ ಫಾಲನ್ನು ಕಾಣ್ಬೋದು. ಹೈ ಏನು ಮಾಡಿತ್ತು 38,231, ಆ ಲೆವೆಲ್ಗಳ ಮೇಲೆ ಎಲ್ಲಾದರೂ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಹೈಯರ್ ಲೆವೆಲ್ಸ್ಗಳಿಗೆ ಹೋಗ್ತಕ್ಕಂಥ ಚಾನ್ಸ್ ಇದೆ. ನೋಡಿ, ಇಮಿಡಿಯೇಟ್ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು 37,248, ಆ್ಯಂಡ್ ಅದೆಲ್ಲಾದರೂ ಬ್ರೇಕ್ ಆಯಿತು ಅಂತ ಹೇಳಿದ್ರೆ 37,000 ಸೈಕಾಲಜಿಕಲ್ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಅಲ್ಲಿ ತುಂಬ ಕ್ರೂಷಿಯಲ್ ಸಪೋರ್ಟ್ ಇದೆ, ಅದು ಬ್ರೇಕ್ ಮಾಡ್ತು ಅಂದರೆ 36,700 ಲೆವೆಲ್ಗಳು. ಈ 36,700 ಲೆವೆಲ್ಗಳಿಗೆ ಕೆಳಗೆ ಎಲ್ಲಾದರೂ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಯಿತು ಅಂದರೆ ದೆನ್ ಡೈರೆಕ್ಟಾಗಿ ಇದು 36,200 ಲೆವೆಲ್ಗಳಿಗೆ ಫಾಲ್ ಆಗ್ತಕ್ಕಂಥ ಲಕ್ಷಣಗಳಿದೆ. ಆ್ಯಂಡ್ ಅಲ್ಲಿಂದ 35,800 ಅಲ್ಲಿಗೆಲ್ಲ ಬರಲಿಕ್ಕಿಲ್ಲ ಬ್ಯಾಂಕ್ ನಿಫ್ಟಿ. ಮೇ ಬಿ ಇನ್ ಕೇಸ್ ಎಲ್ಲ ಡಿಪ್ ಆಯಿತು 37,780 ಲೆವೆಲ್ಗಳಿಗೆ ದೊಡ್ಡ ಸಪೋರ್ಟನ್ನು ತಗೊಳ್ಬೋದಾದ ಚಾನ್ಸಸ್ ಇದೆ. ಬಟ್ ನೆಂಟರ್ ಇಮಿಡಿಯೇಟ್ ಸಪೋರ್ಟ್ ಇರೋದು 37,200 ಲೆವೆಲ್ಗಳಲ್ಲಿ. ಅಪ್ಸೈಡಲ್ಲಿ ಬ್ಯಾಂಕ್ ನಿಫ್ಟಿ ಮೂವ್ ಆಗೋಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ 38,800 ಲೆವೆಲ್ಗಳನ್ನು ಟಚ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಆ್ಯಂಡ್ ಅದನ್ನು ಬ್ರೇಕ್ ಆಯಿತು ಅಂತ ಹೇಳಿದ್ರೆ 39,400 ಲೆವೆಲ್ಗಳನ್ನು ಬ್ಯಾಂಕ್ ನಿಫ್ಟಿ ಟಚ್ ಮಾಡ್ತಕ್ಕಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದೇ ಥರ ಲೆವೆಲ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಆಗಲೇ ಹೇಳಿದಂಗೆ ಪಾಸಿಟಿವ್ ನೆಗೆಟಿವ್ ನ್ಯೂಸ್ಗಳು ಎರಡು ಕೂಡ ಸಮ ಆಗಿ ಇರ್ತಕ್ಕಂಥದ್ದು. ಆ್ಯಂಡ್ ಇನ್ಫ್ಲೇಷನ್ ಅಂತ ದೊಡ್ಡ ಡಾಟಾಗಳು ಬರಲಿಕ್ಕಿರ್ತಕ್ಕಂಥದ್ದು, ಚೀನಾ ತೈವಾನ್ ಟೆನ್ಷನ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವ ಒಂದು ಡೈರೆಕ್ಷನ್ ಬೇಕಾಗ್ಬೋದು, ನಾನು ಹೇಳಿರ್ತಕ್ಕಂಥ ಲೆವೆಲ್ಗಳ ಮೇಲೆ ಗಮನವನ್ನು ಇಟ್ಟಿರಿ. ಆ್ಯಂಡ್ ನಾಳೆಗೆ ನಾನು ಹೇಳ್ತಕ್ಕಂಥ ಸ್ಟಾಕ್ಗಳು ಟ್ರಿಜಾರಾ ಸೊಲ್ಯೂಷನ್ಸ್ ಲಿಮಿಟೆಡ್. ಸೊ ಇದು ನಾಳೆಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಿರ್ತಕ್ಕಂಥ ಸ್ಟಾಕ್ಗಳು. ಅದು ಬಿಟ್ಟರೆ ನಾಳೆ ವಿಮಾಲ್ಟ್ ಫೋಕಸಲ್ಲಿರುತ್ತೆ. ವಿಮಾಲ್ಟ್ ಏನು ಲಾಸಿಂದ ಲಾಭಕ್ಕೆ ಮರಳಿತ್ತು, ಸೊ ಹಾಗಾಗಿ ನಾಳೆ ಫೋಕಸಲ್ಲಿರುತ್ತೆ. ಅದು ಬಿಟ್ಟರೆ ಪ್ರಿನ್ಸ್ ಪೈಪ್, ಇದು ಕೂಡ ನಾಳೆಗೆ ನಾನು ಹೇಳ್ತಿರ್ತಕ್ಕಂತಹ ಶೇರ್ಗಳು. ಇದು ರಿಸಲ್ಟನ್ನು